ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಈ ಸೃಷ್ಟಿಯಲ್ಲಿ ಜೀವಿಗಳ ಪೋಷಣೆಗೆ ಪ್ರಕೃತಿ ಆಹಾರವನ್ನು ಸೃಷ್ಟಿ ಮಾಡಿದೆ. ಆದ್ದರಿಂದಲೇ ಇಲ್ಲಿ ಒಂದು ಜೀವಿಗೆ ಒಂದು ಜೀವಿ ಆಹಾರ, ಬೇಟೆಯಾಡುವುದು ಸಾಮಾನ್ಯ. ಕೆಲವು ನೇರವಾಗಿ ಬೇಟೆಯಾಡಿ ತಿಂದರೆ ಮತ್ತೆ ಕೆಲವು ದೊಡ್ಡ ಪ್ರಾಣಿಗಳು ಬೇಟೆಯಾಡಿ ಬಿಟ್ಟಿರುವುದನ್ನು ಕಿತ್ತು ತಿನ್ನುತ್ತವೆ. ಈ ವಿಡಿಯೋದಲ್ಲಿ ಹೈನಾಗಳು ಮಾಡೋ ದಾಳಿಗಳು, ಅವುಗಳ ಬೇಟೆಗಳ ಬಗ್ಗೆ ನೋಡೋಣ. ನೋಡುವುದಕ್ಕೆ ರಕ್ತಪಾತ ಭಯಂಕರ ಅನಿಸಿದರೂ ಇದು ಪ್ರಕೃತಿಯ ನಿಯಮವಷ್ಟೇ. ಜಿಂಬಾಬ್ವೆಯಲ್ಲಿರೋ ಸಫಾರಿ ಪಾರ್ಕ್ ಇದು. ಇಲ್ಲಿ ಇಂಪಾಲ ಜೀಬ್ರಗಳು ಹೆಚ್ಚಾಗಿ ಕಾಣಿಸುತ್ತವೆ. ಇವುಗಳನ್ನು ಬೇಟೆಯಾಡಿ ತಿನ್ನುವುದಕ್ಕೆ ಹೈನಗಳ ಜೊತೆ ಕಾಡು ನಾಯಿ, ಚಿರತೆಗಳು ಅವಕಾಶಕ್ಕಾಗಿ ಕಾದು ಕುಳಿತಿರುತ್ತವೆ. ಇಲ್ಲಿ ಒಂದು ಸಿಂಹ ಹೈನವನ್ನು ಓಡಿಸುತ್ತಿದೆ. ಸಿಂಹ ಒಂದು ಜೀವಿಯನ್ನು ಸಾಯಿಸಿ ತನ್ನ ಕುಟುಂಬದ ಜೊತೆ ಸೇರಿ ತಿನ್ನುತ್ತಿದೆ. ಅಲ್ಲಿಗೆ ಹೈನಾ ಬಂದಿರುವುದನ್ನು ನೋಡಿ ತನ್ನ ಆಹಾರವನ್ನು ಕಾಪಾಡಿಕೊಳ್ಳಲು ಹೈನಾವನ್ನು ಓಡಿಸುತ್ತದೆ. ಈ ಹೈನಾ ಯಾವ ಜೀವಿಯಾದರೂ ಸಿಗದೆ ಹೋಗುತ್ತಾ ಎಂದು ದಿಕ್ಕುಗಳನ್ನು ನೋಡುತ್ತಿದೆ. ಅಷ್ಟರಲ್ಲಿ ಅಲ್ಲಿ ಒಂದು ಬಬೂನ್ ಕಂಡರೆ ಅದನ್ನು ಹಿಡಿಯಲು ಪ್ರಯತ್ನಿಸುತ್ತದೆ. ಆದರೆ ಬಬೂನ್ ಪ್ರತಿದಾಳಿಗೆ ಸಿದ್ಧವಾದಾಗ ಈ ಹೈನಾ ಅಲ್ಲಿಂದ ಹೊರಟು ಹೋಗುತ್ತದೆ. ಆದರೆ ಅವು ಚಿಕ್ಕ ಹೈನಗಳಾಗಿದ್ದರಿಂದ ಬಬೂನನ್ನು ನೋಡಿ ಹೊರಟು ಹೋಗುತ್ತವೆ. ಅದೇ ದೊಡ್ಡ ಹೈನಾ ಆಗಿದ್ದರೆ ಅಷ್ಟೇ ಕತೆ. ಇಲ್ಲಿ ಒಂದು ಬಬೂನ್ ಹೈನಾ ದಾಳಿಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡಿದೆ. ಇಲ್ಲಿ ಒಂದು ಇಂಪಾಲ ಹೈನಾ ಬಾಯಿಗೆ ಸಿಗುತ್ತದೆ. ಆಹಾರ ಹೆಚ್ಚಾಗಿ ಇದ್ದರೆ ಸರಿ, ಇಲ್ಲದೆ ಹೋದರೆ ಇವುಗಳೇ ಒಂದರ ಮೇಲೊಂದು ದಾಳಿ ಮಾಡಿಕೊಳ್ಳುತ್ತವೆ. ಇಲ್ಲಿ ನೋಡಿ, ಹೈನಾಗಳು ಒಂದು ಹೈನಾವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುತ್ತಿವೆ, ಅದರ ಕಿವಿಯನ್ನು ಗಾಯಗೊಳಿಸಿವೆ. ಈ ಎರಡು ಹೈನಾಗಳು ಕೆಸರಿನಲ್ಲಿ ಹೇಗೆ ದಾಳಿ ಮಾಡಿಕೊಳ್ಳುತ್ತಿವೆ ನೀವೇ ನೋಡಿ. ಈ ಹೈನಾಗಳು ಏಕೆ ತಮ್ಮವರ ಮೇಲೆಯೇ ದಾಳಿ ಮಾಡಿಕೊಳ್ಳುತ್ತವೆಯೋ ತಿಳಿಯದು. ಈ ಕ್ಲಿಪ್ ನೋಡಿ, ತಾಯಿ ಚಿರತೆ ಮತ್ತು ಮರಿ ಚಿರತೆ ಎರಡೂ ಆಟವಾಡಿಕೊಳ್ಳುತ್ತಿವೆ. ಇದನ್ನು ಒಂದು ಹೈನಾ ನೋಡಿ ಅವುಗಳ ಮೇಲೆ ದಾಳಿ ಮಾಡುತ್ತದೆ. ಚಿರತೆ ಸುಮ್ಮನೆ ಬಿಡುತ್ತಾ ಅದರ ಮೇಲೆ ಪ್ರತಿದಾಳಿ ಮಾಡಿ ಓಡಿಸುತ್ತದೆ. ಕೊನೆಗೆ ಮತ್ತೊಂದು ಚಿರತೆ ಎದುರಾಗಿ ಅದನ್ನು ಸಾಯಿಸುತ್ತದೆ. ಹಾಗಂತ ಚಿರತೆ ಯಾವಾಗಲೂ ಗೆಲ್ಲುತ್ತದೆ ಎಂದುಕೊಂಡರೆ ತಪ್ಪು. ಚಿರತೆಯನ್ನು ಕಂಡ ತಕ್ಷಣ ತನ್ನ ಮೇಲೆ ದಾಳಿ ಮಾಡುತ್ತದೆಯೇನೋ ಎಂದು ಹೈನಾ ಮೊದಲೇ ಅಲ್ಲಿಂದ ಓಡಿಸುತ್ತದೆ. ಈ ಕ್ಲಿಪ್ನಲ್ಲಿ ಒಂದು ಚಿರತೆಯನ್ನು ಹೇಗೆ ದಾಳಿ ಮಾಡಿ ಎಳೆದುಕೊಂಡು ಹೋಗುತ್ತಿವೆ ನೀವೇ ನೋಡಿ. ಚಿರತೆ ಮಾತ್ರವಲ್ಲ, ಚೀತಾ ಕೂಡ ಇದಕ್ಕೆ ಹೊರತಾಗಿಲ್ಲ. ಹೈನಾಗೆ ಚೀತಾ ಆದರೂ ಲೆಫರ್ಡ್ ಆದರೂ ಒಂದೇ. ಇಲ್ಲಿ ಎರಡು ಚೀತಾಗಳು ಒಂದು ಇಂಪಾಲವನ್ನು ಬೇಟೆಯಾಡಿ ಸಾಯಿಸುತ್ತವೆ. ಆದರೆ ಇಂಪಾಲ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇಷ್ಟರಲ್ಲೇ ಹೈನಾಗಳು ಅಲ್ಲಿಗೆ ಬರುತ್ತವೆ. ಅವುಗಳನ್ನು ನೋಡಿ ಚೀತಾಗಳು ಓಡಿ ಹೋಗುತ್ತವೆ. ಇಂಪಾಲ ಇನ್ನೂ ಬದುಕಿದ್ದರೂ ಅಲ್ಲಿಂದ ಓಡಿ ಹೋಗುವುದಕ್ಕೆ ಅವಕಾಶವಿಲ್ಲ. ಅಲ್ಲಿಗೆ ಬಂದ ಹೈನಾಗಳು ಅದನ್ನು ಕಿತ್ತು ತಿನ್ನುತ್ತವೆ. ಅಲ್ಲಿನ ಮಾರಣ ಹೋಮಕ್ಕೆ ಮತ್ತಷ್ಟು ಹೈನಾಗಳು ಜೊತೆಯಾಗಿ ಸೇರುತ್ತವೆ. ಮುಂದಾಗುವುದನ್ನು ನೋಡುವುದಕ್ಕಿಂತ ಮುಂದೆ ಹೋಗುವುದೇ ಉತ್ತಮ. ಈ ಹೈನಾಗಳು ಗುಂಪಾಗಿ ಸೇರಿ ಸಿಂಹವನ್ನೇ ಸುತ್ತುವರೆದಿವೆ. ಆದರೆ ಸಿಂಹಗಳಿಗೆ ಒಂಟಿಯಾದ ಹೈನಾ ಆದರೆ ಏನು ಮಾಡುತ್ತದೆ? ಏಳು ಸಿಂಹಗಳಿಗೆ ಒಂದು ಹೈನಾ ಎದುರಾದರೆ ಏನು ಪರಿಸ್ಥಿತಿ? ಊಹೆ ಮಾಡುವುದಕ್ಕೂ ಅಸಾಧ್ಯ. ಇಲ್ಲಿ ತುಂಬಾ ಹೈನಾಗಳು ಕಾಡು ನಾಯಿಗಳ ಆಹಾರವನ್ನು ಕಿತ್ತುಕೊಂಡು ತಿನ್ನುತ್ತಿವೆ. ಒಂದೊಂದು ಬಾರಿ ಇವು ಬೇಟೆಯಾಡಿ ನೀರಿನೊಳಗೆ ಎಳೆದುಕೊಂಡು ಹೋಗುತ್ತವೆ. ಚುರುಕಾಗಿ ಬೇಟೆಯಾಡಬೇಕೆಂದರೆ ಕಡಿಮೆ ತೂಕವಿರಬೇಕು, ಬೇಟೆಯಾಡುವ ಚಾಣಾಕ್ಷತನವಿರಬೇಕು. ಈ ಹೈನಾಗಳ ಬುದ್ಧಿಶಕ್ತಿ ತುಂಬಾನೇ ಇದೆ. ಎಲ್ಲಿಯಾದರೂ ಹದ್ದು ರಣಹದ್ದುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಡುತ್ತಿದ್ದರೆ ನೆಲದ ಮೇಲಿರುವ ಹೈನಾಗಳಿಗೆ ಅರ್ಥವಾಗುತ್ತದೆ ಅಲ್ಲಿ ಯಾವುದೋ ಮರಣ ಹೊಂದಿದ ಪ್ರಾಣಿ ಇರಬೇಕು ಎಂದು. ಅದನ್ನು ತಿನ್ನುವುದಕ್ಕೆ ಸಿದ್ಧವಾಗಿ ಹೊರಟು ಹೋಗುತ್ತವೆ. ಹೈನಾಗಳಿಗೆ ಈಸಿಯಾಗಿ ಸಿಗುವ ಮತ್ತೊಂದು ಪ್ರಾಣಿ ಇದೆ, ಅದೇ ಕುಡು. ಓಡುವುದರಲ್ಲಿ ತುಂಬ ಚುರುಕಾಗಿ ಇರುತ್ತದೆ, ಆದರೆ ಹೈನಾಗಳಿಗೆ ಸಿಕ್ಕಿದರೆ ನಿಸ್ಸಹಾಯಕವಾಗಿ ಬಿಡುತ್ತದೆ. ಎರಡು ಹೈನಾಗಳು ಸೇರಿ ಒಂದು ಕುಡುವನ್ನು ಹೇಗೆ ನೆಲದ ಮೇಲೆ ಬೀಳಿಸುತ್ತಿವೆ ಇಲ್ಲಿ ನೋಡಿ.
ಮತ್ತೊಂದು ಕುಡು ನೀರಿಗಾಗಿ ಬಂದಾಗ ಹೈನಾಗೆ ಸಿಗುತ್ತದೆ. ಅಲ್ಲಿಗೆ ಮತ್ತೊಂದು ಹೈನಾ ಬಂದು ಸೇರುತ್ತದೆ. ಎರಡೂ ಸೇರಿ ಅದನ್ನು ಆಹಾರವಾಗಿ ಬದಲಾಯಿಸಿಕೊಳ್ಳುತ್ತವೆ. ಈ ಕ್ಲಿಪ್ ನೋಡಿ, ಒಂದು ಬೊಫೆಲೋ ಮರಿಯನ್ನು ಎರಡು ಹೈನಾಗಳು ಹೇಗೆ ಬೇಟೆಯಾಡುತ್ತಿವೆ. ಆ ಮರಿ ತಪ್ಪಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡಿದರೂ ನಾಲ್ಕು ಹೈನಾಗಳು ಸುತ್ತುವರಿದ ಮೇಲೆ ಏನು ಮಾಡುತ್ತದೆ? ಅವುಗಳಿಗೆ ಆಹಾರವಾಗುವುದೊಂದೇ ದಾರಿ. ಚೀತಾ ತನ್ನ ಮರಿಯ ಜೊತೆ ಆಟವಾಡಿಕೊಳ್ಳುತ್ತಿದೆ. ಸ್ವಲ್ಪ ಸಮಯದ ನಂತರ ಬೇಟೆಗಾಗಿ ಹುಡುಕಾಡುತ್ತದೆ. ಅದಕ್ಕೆ ಇಂಪಾಲದ ಗುಂಪು ಕಾಣಿಸುತ್ತದೆ. ನಿಧಾನವಾಗಿ ಹೋಗಿ ಒಂದು ಇಂಪಾಲವನ್ನು ಹಿಡಿದುಕೊಳ್ಳುತ್ತದೆ. ಇನ್ನು ಅದರ ಜೊತೆ ಹೋರಾಡುತ್ತಿರುವಾಗಲೇ ಒಂದು ಹೈನಾ ಅಲ್ಲಿಗೆ ಬರುತ್ತದೆ. ಅದನ್ನು ನೋಡಿದ ಚೀತಾ ಅಲ್ಲಿಂದ ಓಡಿ ಹೋಗುತ್ತದೆ. ಅಲ್ಲಿಗೆ ಇಂಪಾಲ ಹೈನಾಗೆ ಆಹಾರವಾಗುತ್ತದೆ. ಇಲ್ಲಿ ಒಂದು ಚಿರತೆ ನಿಧಾನವಾಗಿ ಅಲ್ಲಿಯೇ ಇರುವ ಇಂಪಾಲಗಳ ಮೇಲೆ ದಾಳಿ ಮಾಡಲು ಬರುತ್ತದೆ. ಇಂಪಾಲಗಳು ತಮ್ಮ ಆಹಾರವನ್ನು ತಿನ್ನುತ್ತಿವೆ. ಚಿರತೆ ನಿಧಾನವಾಗಿ ಬಂದು ಒಂದರ ಮೇಲೆ ದಾಳಿ ಮಾಡುತ್ತದೆ. ಈ ಹೈನಾಗಳಿಗೆ ಯಾರು ಹೇಳುತ್ತಾರೋ ತಿಳಿಯದು, ಸಮಯಕ್ಕೆ ಸರಿಯಾಗಿ ಬಂದು ಬಿಡುತ್ತವೆ. ಹೈನಾ ಬಂದ ಕೂಡಲೇ ಚಿರತೆ ಓಡಿ ಹೋಗುತ್ತದೆ. ಇಲ್ಲಿ ಒಂದು ಚೀತಾ ತನ್ನ ಆಹಾರವನ್ನು ಮರದ ಮೇಲೆ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದೆ. ಆದರೆ ಅಲ್ಲಿಗೆ ಕಾಡು ನಾಯಿ ಬರುತ್ತದೆ. ಅದನ್ನು ಚೀತಾ ಓಡಿಸುತ್ತದೆ. ಅಷ್ಟರಲ್ಲೇ ತುಂಬಾ ಕಾಡು ನಾಯಿಗಳು ಬರುತ್ತವೆ. ಚೀತಾ ನಿಸ್ಸಹಾಯಕವಾಗಿ ಮರ ಹತ್ತುತ್ತದೆ. ಕಾಡು ನಾಯಿಗಳು ತಿನ್ನುವುದರೊಳಗೆ ಅಲ್ಲಿಗೆ ಹೈನಾಗಳು ಬರುತ್ತವೆ. ಒಂದು ಇಂಪಾಲವನ್ನು ತಿನ್ನುತ್ತಿದ್ದರೆ ಮತ್ತೊಂದು ಈ ಕಾಡು ನಾಯಿಗಳನ್ನು ಓಡಿಸುವ ಪ್ರಯತ್ನ ಮಾಡುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಅವು ಅಲ್ಲಿಂದ ಹೊರಟು ಹೋಗುತ್ತವೆ. ಇಲ್ಲಿ ಒಂದು ಆನೆ ಸತ್ತು ಬಿದ್ದಿದೆ. ರಣಹದ್ದುಗಳು ನೋಡಿ ಎಷ್ಟು ಇವೆ. ಅವೆಲ್ಲವೂ ಅದನ್ನು ತಿನ್ನುತ್ತಿವೆ. ಈ ಹೈನಾಗಳಿಗೆ ಯಾರಿದ್ದರೇನು ಭಯ? ಆನೆಯನ್ನು ತಿನ್ನುತ್ತಾ ಅದರ ಒಳಗೆ ಹೋಗುತ್ತದೆ. ನಾಲ್ಕು ದಿನಗಳಲ್ಲಿ ಆನೆಯ ಅಸ್ಥಿಪಂಜರ ಮಾತ್ರ ಉಳಿಯುತ್ತದೆ. ಅಂದ ಹಾಗೆ ಹೈನವನ್ನು ಕನ್ನಡದಲ್ಲಿ ಕತ್ತೆ ಕಿರುಬ ಎನ್ನುತ್ತಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.